ಸಂಯುಕ್ತಾಕ್ಷರಗಳು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ. ಅಲ್ಲಿ ನೋಡಿ, ಅಪ್ಪ, ಸ್ವಾತಂತ್ರ್ಯ, ಕಷ್ಟ, ಸ್ತ್ರೀ. ಈ ಪದಗಳಲ್ಲಿ ಪ, ಸ್ವ, ತ್ರ್ಯ, ಷ್ಟ, ಸ್ತ್ರೀ ಇವುಗಳೆಲ್ಲ ಏನಾಗಿವೆ, ಇಲ್ಲಿ ಒತ್ತಕ್ಷರಗಳಾಗಿವೆ. ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳಿವೆ. ಅವುಗಳೆಂದರೆ ಸಜಾತೀಯ ಸಂಯುಕ್ತಾಕ್ಷರ ಮತ್ತು ವಿಜಾತೀಯ ಸಂಯುಕ್ತಾಕ್ಷರ. ಮೊದಲಿಗೆ ನಾವು ಸಜಾತೀಯ ಸಂಯುಕ್ತಾಕ್ಷರವನ್ನು ನೋಡೋಣ. ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಜಾತೀಯ ಸಂಯುಕ್ತಾಕ್ಷರ ಎನ್ನುವರು. ಈ ಸಜಾತೀಯ ಸಂಯುಕ್ತಾಕ್ಷರಗಳಿಗೆ ಕೆಲವು ಉದಾಹರಣೆಗಳನ್ನು ನೋಡೋಣ. ಅಕ್ಕ, ಈ ಪದದಲ್ಲಿ ಖ ಅನ್ನುವಂಥದ್ದು ಸಜಾತೀಯ ಸಂಯುಕ್ತಾಕ್ಷರ. ಅದನ್ನು ಬಿಡಿಸಿದಾಗ ಕ ಪ್ಲಸ್ ಕ ಪ್ಲಸ್ ಅ ಎಂದಾಗುತ್ತದೆ. ಅಂದರೆ ಒಂದೇ ರೀತಿಯ ಎರಡು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿ ಖ ಅನ್ನುವ ಒತ್ತಕ್ಷರದ ರಚನೆಯಾಗಿದೆ. ಹಾಗೆಯೇ ಕಲ್ಲು ಎಂಬ ಪದದಲ್ಲಿ ಲು ಎಂಬುದು ಒತ್ತಕ್ಷರವಾಗಿದೆ. ಈ ಲು ಎನ್ನು ಬಿಡಿಸಿದಾಗ ಲ ಪ್ಲಸ್ ಲ ಪ್ಲಸ್ ಉ ಎಂದಾಗುತ್ತದೆ. ಇನ್ನೊಂದು ಪದವನ್ನು ನೋಡೋಣ, ಹದ್ದು. ಇದರಲ್ಲಿ ದು ಎಂಬುದು ಸಜಾತೀಯ ಸಂಯುಕ್ತಾಕ್ಷರವಾಗಿದೆ. ಇದನ್ನು ಬಿಡಿಸಿದಾಗ ದ ಪ್ಲಸ್ ದ ಪ್ಲಸ್ ಉ ಎಂದಾಗುತ್ತದೆ. ಅಂದರೆ ಸಜಾತೀಯ ಸಂಯುಕ್ತಾಕ್ಷರ ಎಂದರೆ ಹೆಸರೇ ಹೇಳುವಂತೆ ಸಜಾತಿ, ಅಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳಿಗೆ ಒಂದು ಸ್ವರ ಸೇರಿದಾಗ ಆಗುವ ಅಕ್ಷರವಾಗಿದೆ. ಹೀಗೆ ಒಂದೇ ರೀತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರವು ಸೇರಿ ಆಗುವ ಅಕ್ಷರವನ್ನು ಸಜಾತೀಯ ಸಂಯುಕ್ತಾಕ್ಷರ ಎಂದು ಕರೆಯುವರು. ಸಜಾತೀಯ ಸಂಯುಕ್ತಾಕ್ಷರದಲ್ಲಿ ಎರಡು ವ್ಯಂಜನಗಳು ಮಾತ್ರ ಸೇರುತ್ತವೆ. ಅತ್ಯಂತ ಸರಳ ರೀತಿಯಲ್ಲಿ ಹೇಳುವುದಾದರೆ, ಒಂದು ವ್ಯಂಜನಕ್ಕೆ ಅದೇ ವ್ಯಂಜನವು ಸೇರಿದರೆ ಅಥವಾ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನದ ಒತ್ತು ಬಂದರೆ ಅದನ್ನು ಸಜಾತೀಯ ಸಂಯುಕ್ತಾಕ್ಷರ ಎಂದು ಕರೆಯಬಹುದು. ಎರಡನೆಯದು ವಿಜಾತೀಯ ಸಂಯುಕ್ತಾಕ್ಷರಗಳು. ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳ ಜೊತೆಯಲ್ಲಿ ಒಂದು ಸ್ವರ ಸೇರಿದಾಗ ಆಗುವ ಅಕ್ಷರವನ್ನು ವಿಜಾತೀಯ ಸಂಯುಕ್ತಾಕ್ಷರ ಎಂದು ಕರೆಯುವರು. ಕೆಲವು ಉದಾಹರಣೆಗಳನ್ನು ನೋಡೋಣ. ಶಾಸ್ತ್ರ, ಈ ಪದದಲ್ಲಿ ಸ್ತ್ರ ಎಂಬುದು ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ಸ್ತ್ರ ಇದನ್ನು ಬಿಡಿಸಿದಾಗ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ ಎಂದಾಗುತ್ತದೆ. ಅಂದರೆ ಇಲ್ಲಿ ಬೇರೆ ಬೇರೆ ಜಾತಿಯ ವ್ಯಂಜನಗಳಿಗೆ ಒಂದು ಸ್ವರ ಸೇರಿದೆ. ಹಾಗೆಯೇ ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರವನ್ನು ನೋಡೋಣ. ಸ್ತ್ರೀ, ಇದನ್ನು ಬಿಡಿಸಿದಾಗ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಇ ಎಂದಾಗುತ್ತದೆ. ಹಾಗೆಯೇ ತ್ರಿಶೂಲ ಎಂಬ ಪದದಲ್ಲಿ ತ್ರಿ ಎಂಬುದು ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ಇದನ್ನು ಬಿಡಿಸಿದಾಗ ತ ಪ್ಲಸ್ ರ ಪ್ಲಸ್ ಇ ಎಂದಾಗುತ್ತದೆ. ಹಾಗೆಯೇ ಸ್ವರ ಎಂಬ ಪದದಲ್ಲಿ ಸ್ವ ಎನ್ನುವಂಥದ್ದು ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ಈ ಸ್ವ ಅನ್ನು ಬಿಡಿಸಿದಾಗ ಸ ಪ್ಲಸ್ ವ ಪ್ಲಸ್ ಅ
ಎಂದಾಗುತ್ತದೆ. ಇವುಗಳನ್ನು ಗಮನಿಸಿದಾಗ ಬೇರೆ ಬೇರೆ ವ್ಯಂಜನಗಳಿಗೆ ಒಂದು ಸ್ವರ ಸೇರಿರುವುದನ್ನು ನಾವಿಲ್ಲಿ ಕಾಣಬಹುದು. ಹೀಗೆ ವಿಜಾತೀಯ ಸಂಯುಕ್ತಾಕ್ಷರ ಅಂದರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿದಾಗ ಆಗುವ ಅಕ್ಷರವನ್ನು ವಿಜಾತೀಯ ಸಂಯುಕ್ತಾಕ್ಷರ ಎನ್ನುವರು. ಅರ್ಕಾವತ್ತು. ಯಾವುದೇ ಒಂದು ಸಂಯುಕ್ತಾಕ್ಷರವನ್ನು ಬಿಡಿಸಿದಾಗ ಋ ಮೊದಲನೆಯ ವ್ಯಂಜನವಾಗಿ ಬಂದರೆ ಈ ಅರ್ಕಾವತ್ತು ಬರುತ್ತದೆ. ಉದಾಹರಣೆಗೆ ಈ ಕಾರ್ಯ ಎಂಬ ಪದದಲ್ಲಿ ರ್ಯಾ ಅನ್ನುವಂಥದ್ದು ಸಂಯುಕ್ತಾಕ್ಷರ. ಈ ರ್ಯಾವನ್ನು ಬಿಡಿಸಿದಾಗ ಋ ಪ್ಲಸ್ ಯು ಪ್ಲಸ್ ಅ ಎಂದಾಗುತ್ತದೆ. ಇಲ್ಲಿ ಋ ಮೊದಲನೆಯ ವ್ಯಂಜನವಾಗಿ ಬಂದುದರಿಂದ ಈ ಅರ್ಕಾವತ್ತು ಬಂದಿದೆ. ಹಾಗೆಯೇ ಮಾರ್ಗ ಎಂಬ ಪದದಲ್ಲಿ ರ್ಗ ಸಂಯುಕ್ತಾಕ್ಷರವಾಗಿದೆ. ಇದನ್ನು ಬಿಡಿಸಿದಾಗ ಋ ಪ್ಲಸ್ ಗ ಪ್ಲಸ್ ಅ ಎಂದಾಗುತ್ತದೆ. ಇನ್ನು ಇನ್ನೊಂದರಲ್ಲಿ ಮಹರ್ಷಿ, ಇದರಲ್ಲಿ ಷಿ ಅನ್ನುವಂಥದ್ದು ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ಇದನ್ನು ಬಿಡಿಸಿದಾಗ ಋ ಪ್ಲಸ್ ಶ ಪ್ಲಸ್ ಇ ಎಂದಾಗುತ್ತದೆ. ಹೀಗೆ ಯಾವುದೇ ಒಂದು ಸಂಯುಕ್ತಾಕ್ಷರವನ್ನು ಬಿಡಿಸಿದಾಗ ಋ ಮೊದಲನೆಯ ವ್ಯಂಜನವಾಗಿ ಬಂದರೆ ಈ ಅರ್ಕಾವತ್ತು ಬರುತ್ತದೆ. ಈ ಅರ್ಕಾವತ್ತನ್ನು ಹೊಂದಿರುವ ಅಕ್ಷರವನ್ನು ಕೂಡ ಒತ್ತಕ್ಷರ ಎಂದು ಕರೆಯಲಾಗುತ್ತದೆ.